ನಾನು ಪ್ರತಿದಿನ ಹೇಳ್ತೇನೆ ಅಂತೇಳಿ ಬೇಸರ ಮಾಡಬೇಡಿ, ಯಾಕೆಂದರೆ ನಾನು ಅವರಿಗೆ ಕೊಡ್ತೇನೆ, ತಗೊಳ್ಳಿ. ಥ್ಯಾಂಕ್ ಯು. ಹೇಗುಂಟು ಬಾದಾಮಿ ಜ್ಯೂಸು? ಹೋಮ್ ಮೇಡ್. ನೋಡಿ, ಇಲ್ಲೊಂದು ಕೆಳಗಡೆ ಇದೆ, ಮೇಲ್ಗಡೆ ನೋಡಿ ಹಣ್ಣಾಗಿದ್ದು ತುಂಬಾ ಇದೆ, ಕಾಣ್ತಿರ್ಬೋದು ನೋಡಿ, ತುಂಬ ಅಪರೂಪದಲ್ಲಿ ಒಂದು ದೊಡ್ಡ ಪೇರಳೆ ಹಣ್ಣಾಗಿದೆ. ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಪ್ರತಿದಿನ ಹೇಳ್ತೇನೆ ಅಂತೇಳಿ ಬೇಸರ ಮಾಡಬೇಡಿ, ಯಾಕೆಂದರೆ ಕೆಲವರು ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ನೆನಪಿರುವುದಿಲ್ಲ, ಕೆಲವೊಮ್ಮೆ ಬೇಡ ಅಂತ ಅನಿಸ್ತದೆ, ಹಾಗಾಗಿ ಮಾಡೋದಿಲ್ಲ. ಹಾಗಾಗಿ ನಾನು ಡೈಲಿ ಹೇಳ್ತಾ ಇರ್ತೇನೆ, ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸನ್ನು ನೋಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದೇನೆ, ಹಾಗೆ ಮೊದಲಿಗೆ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡ್ತೇನೆ. ನೋಡಿ, ಇವಾಗ ಬೆಂಕಿ ಮಾಡಿ ಆಯಿತು, ಅನ್ನಕ್ಕೆ ನೀರಿಟ್ಟೆ ನಾನು. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿ ಮತ್ತೆ ನಾನು ಹೊರಗಡೆ ಹೋಗಿ ಬಂದೆ. ಹೊರಗಡೆ ಹೋಗಿ ಬಂದ ಕಾರಣ ಇವತ್ತು ಮಧ್ಯಾಹ್ನದ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಲೇಟಾಯಿತು. ಕರುವನ್ನು ಮೇಲುಗಡೆ ಕಟ್ಟಿದ್ದೆ, ಹಾಗೆ ನಾನು ಹೊರಗಡೆ ಹೋಗಿ ಬರುವಾಗ ಜಾನ್ ಅವರು ಇವಾಗ ತೋಟಕ್ಕೆ ಹೋಗಿದ್ದಾರೆ, ಕಾಣಬೇಕು ಹುಲ್ಲು ತರಲಿಕ್ಕೆ. ಹಾಗೆ ತನ್ನ ಕರುವನ್ನು ಮೇಲುಗಡೆ ಕಟ್ಟಿದ್ದೇನೆ, ಅದನ್ನು ಇವಾಗ ನೆರಳಿರುವ ಕಡೆ ಕಟ್ಟಿ ಬರ್ತೇನೆ. ಇವಾಗ ಎಲ್ಲ ಕಡೆ ಹುಲ್ಲೆಲ್ಲ ಒಣಗ್ತಾ ಬಂದಿದೆ, ಹಾಗೆ ಇವಾಗ ನಾವು ದೂರ ಕೊಂಡೋಗೋದಿಲ್ಲ ದನವನ್ನು, ಇಲ್ಲೇ ಮನೆ ಹತ್ತಿರನೇ ಕಟ್ಟಿ ಹಾಕೋದು. ಯಾಕಂದರೆ ಸ್ವಲ್ಪ ಕೈಕಾಲು ಸಡಿಲಾಗಲಿ ಅಂತೇಳಿ ಹೊರಗಡೆ ಕಟ್ಟೋದು, ಇಲ್ಲದ್ರೆ ಹಟ್ಟಿಯಲ್ಲೇ ಇರಬೇಕಾಗ್ತದಲ್ವ. ಹಾಗೆ ಇವಾಗ ದನವನ್ನು ಇಲ್ಲಿ ಕಟ್ಟಿದ್ದೇವೆ, ಕರುವನ್ನು ಮೇಲುಗಡೆ ಕಟ್ಟಿದ್ದೇವೆ. ಇವಾಗ ಏನಿಲ್ಲ, ಹುಲ್ಲೆಲ್ಲ ಒಣಗಿದ ಕಾರಣ ಇಲ್ಲಿ ಇವಾಗ ಮಲಗಿಕೊಂಡಿದೆ ಕರು. ನೋಡಿ, ಅಲ್ಲಿದೆ, ನನ್ನನ್ನು ಕರಿತಾ ಇದೆ ಇವಾಗ. ನೋಡಿ, ನನ್ನನ್ನು ನೋಡಿ ಎದುರು ಬರ್ತಾ ಇದೆ. ಈಗ ಅಲ್ಲಿ ಬಿಸಿಲು ಬಂತು, ಚೆನ್ನಾಗಿ ಬಿಸಿಲಿದೆ, ಹಾಗಾಗಿ ಇವಾಗ ನೆರಳಿರುವ ಕಡೆ ಕಟ್ಟಬೇಕು ಅದನ್ನು. ಇವಾಗ ಇಲ್ಲಿ ಸ್ವಲ್ಪ ಕಟ್ಟಿದೆ, ನೆರಳಿದೆ ಇಲ್ಲಿ, ಹಾಗೆಯೇ ಸ್ವಲ್ಪ ಸೊಪ್ಪೆಲ್ಲ ಇದ್ದರೆ ಅದನ್ನು ತಿನ್ಬೋದಲ್ವ ಅಂತೇಳಿ ಇಲ್ಲಿ ಕಟ್ಟಿದ್ದೇನೆ. ಇವಾಗ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆದಮೇಲೆ ನಾನಿಲ್ಲಿ ಬದಾಮ್ ಮಿಲ್ಕ್ ಮಾಡಿದ್ದೆ. ನಿನ್ನೆ ರಾತ್ರಿ ಬದಾಮನ್ನು ನೆನೆ ಹಾಕಿದ್ದೆ, ಹಾಗೆ ಇವಾಗ ಅದನ್ನು ಗ್ರೈಂಡ್ ಮಾಡಿ ಅದರಿಂದ ಒಂದು ಜ್ಯೂಸ್ ಥರ ಮಾಡಿದೆ. ಇಲ್ಲದಿದ್ದರೆ ಬದಾಮ್ ಹೀಗೇನೆ ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಜ್ಯೂಸ್ ಥರ ಮಾಡಿದೆ. ಇವಾಗ ಮಾಡಿಟ್ಟೆ, ನಿಮ್ಗೆ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಅಂದರೆ ಇವಾಗ ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾದಮೇಲೆ ಮತ್ತೆ ಕುಡಿಯೋದು. ನಮ್ಮ ಮನೆಯಲ್ಲಿ ಬಾದಾಮ್ ನೆನೆ ಹಾಕಿದರೆ ನಾನೇ ತಿನ್ನಬೇಕು. ಇವಾಗ ಜಾನ್ ಕೂಡ ತಿಂತಾರೆ, ಮತ್ತು ಮನವಿಂದ ತಿನ್ನೋದೇ ಇಲ್ಲ, ಅವರಿಗೆ ಒತ್ತಾಯ ಮಾಡಬೇಕಾಗ್ತದೆ. ನೋಡಿ, ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ಕೇಸರಿ ಇದ್ದರೆ ಹಾಕಿದರೆ ಚೆನ್ನಾಗಿ ಬರ್ತದೆ, ಆದರೆ ಕೇಸರಿ ಇಲ್ಲ, ಹಾಗಾಗಿ ಸ್ವಲ್ಪ ಅರಸಿನ ಹುಡಿ ಹಾಕಿದೆ. ಬಾದಾಮ್ ಮಿಲ್ಕ್ ಮಾಡಿ ಆಯಿತು. ಇನ್ನು ಇವಾಗ ನಾಲ್ಕೈದು ಬೆಂಡೆಕಾಯಿ ಇದೆ, ಹಾಗೆ ನಾನಿವಾಗ ಬೆಂಡೆಕಾಯಿ ಸ್ವಲ್ಪ ಪುಳಿ ಮುಂಚಿ ಮಾಡ್ತೇನೆ. ಸಿಂಪಲಾಗಿ ಮಾಡ್ತಾಯಿದ್ರು, ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ. ಹಾಗೆ ಇವಾಗ ಎಲ್ಲವನ್ನು ರೆಡಿ ಮಾಡಿದೆ, ಇವಾಗ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಇವಾಗ ನೋಡಿ, ಮಸಾಲ ಗ್ರೈಂಡ್ ಮಾಡಿ ಆಯಿತು. ಇನ್ನು ಬೆಂಡೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕಿಟ್ಟು ಬೇಗನೆ ಒಂದು ಪದಾರ್ಥ ಮಾಡ್ತೇನೆ. ಇಷ್ಟು ಬೆಂಡೆಕಾಯಿ ಇದೆ ನೋಡಿ, ನಮಗೆ ಸಾಕು. ಹಾಗೆ ದಿವಸದಲ್ಲಿ ಎರಡು ಮೂರು ಬೆಂಡೆಕಾಯಿ ಸಿಗ್ತದೆ, ಏನು ಮಾಡೋದು, ಅಂಗಡಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಎರಡು ಮೂರು ದಿವಸಕ್ಕೊಮ್ಮೆ ಇಟ್ಟು ಅದನ್ನು ಪದಾರ್ಥ ಮಾಡೋದು. ಇವತ್ತು ಐದು ಸಿಕ್ಕಿದೆ, ಹಾಗೆ ಐದು ಸಾಕು ನಮಗೆ ಇವಾಗ ಇದರಿಂದ ಪದಾರ್ಥ ಮಾಡೋದು. ಇವಾಗ ಬೆಂಡೆಕಾಯಿ ಪದಾರ್ಥಕ್ಕೆ ನಾನು ಇವತ್ತು ಬಿಂಬಳಿ ಹಾಕೋದಿಲ್ಲ, ಅದರ ಬದಲಾಗಿ ಧಾರೆ ಹುಳಿ ಇದೆ, ಸ್ಟಾರ್ ಫ್ರೂಟ್ ಅಂತ ಹೇಳ್ತೇವಲ್ವಾ, ಅದನ್ನು ಹಾಕ್ತೇನೆ. ಇವಾಗ ನೋಡಿ, ತುಂಬಾ ಬೀಳ್ತಾ ಇದೆ ಹಣ್ಣಾಗಿ. ನೋಡಿ, ಇಲ್ಲೊಂದು ಕೆಳಗಡೆ ಇದೆ, ಮೇಲ್ಗಡೆ ನೋಡಿ ಹಣ್ಣಾಗಿದ್ದು ತುಂಬಾ ಇದೆ, ಕಾಣ್ತಿರ್ಬೋದು ನಿಮಗೆ. ಇವಾಗ ನನಗೆ ಎರಡು ಬೇಕು, ಒಂದು ತೆಗೆದೆ ಇನ್ನೊಂದು ಕೊಯ್ಬೇಕು. ನೋಡಿ,
ಎರಡು ಕೊಯ್ದೆ. ನೋಡೋಣ, ಇವತ್ತು ಬೆಂಡೆಕಾಯಿಗೆ ಧಾರೆ ಹುಳಿ ಹಾಕಿ ನಾನು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ, ಹೇಗೆ ಬರ್ತದೆ ಅಂತ ನೋಡೋಣ. ನೋಡಿ, ಕೆಲವರಿಗೆಲ್ಲ ತುಂಬ ಇಷ್ಟ, ಹೀಗೇ ತಿಂತಾರೆ, ಆದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಒಣ ಮೀನು ಹಾಕಿ ಎಲ್ಲ ಇದರಿಂದ ಸಾರು ಮಾಡ್ಬೋದು, ತುಂಬಾ ಒಳ್ಳೆಯದಾಗ್ತದೆ. ನಾನು ಇದಕ್ಕಿಂತ ಮೊದಲು ಒಮ್ಮೆ ಮಾಡಿದ್ದೆ, ಒಣ ಮೀನಿಗೆ ಇದನ್ನು ಕಟ್ ಮಾಡಿ ಹಾಕಿ ಹಾಗೆ ಬೆಂಡೆಕಾಯಿಗೆ ಹಾಕಿ ಸಾರು ಮಾಡ್ತಾ ಇದ್ದೇನೆ. ನೋಡೋಣ ಹೇಗೆ ಬರ್ತದೆ ಅಂತೇಳಿ. ಅಲ್ಲಿ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಯಿತು, ಇವಾಗ ಮನ್ವಿತ ಹಾಗೂ ಜಾನ್ ಅವರಿಗೆ ಕೊಡ್ತೇನೆ. ಈಗ ತಗೋ, ಕುಡಿದು ಹೇಳು ಹೇಗಾಗಿದೆ ಅಂತೇಳಿ. ಚೆನ್ನಾಗಿಲ್ವಾ? ಜಾನ್ ಅವರಿಗೆ ಕೊಡ್ತೇನೆ, ತಗೊಳ್ಳಿ. ಥ್ಯಾಂಕ್ ಯು. ಹೋಮ್ ಮೇಡ್ ಬಾದಾಮ್ ಮಿಲ್ಕ್. ಸಪ್ಪೆ ಆಗಿದೆಯಾ? ಸಕ್ಕರೆ ಜಾಸ್ತಿ ತಿನ್ಬಾರ್ದಲ್ವಾ? ಇವಾಗ ಜಾನ್ ಮತ್ತು ಮನ್ವಿತಳಿಗೆ ಬಾದಾಮ್ ಮಿಲ್ಕ್ ಶೇಕ್ ಕೊಟ್ಟೆ. ನಾನು ಮನೆಯಲ್ಲೇ ಮಾಡಿದ್ದಲ್ವಾ, ಹಾಗಾಗಿ ಈ ಥರ ಬಂದಿದೆ. ಇವಾಗ ಟೇಸ್ಟ್ ನೋಡ್ತೇನೆ, ಸ್ವಲ್ಪ ಸಪ್ಪೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಎಲ್ಲದಕ್ಕೂ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕೋದು, ನನಗೆ ಜಾಸ್ತಿ ಸಿಹಿ ಆದರೆ ಒಳ್ಳೆಯದಾಗಲಿಲ್ಲ, ಹಾಗೆ ಸ್ವಲ್ಪ ಕಡಿಮೆನೇ ಹಾಕಿದೆ. ಚೆನ್ನಾಗಿದೆ, ಆದರೆ ನಾವು ಶಾಪಿನಿಂದ ಪೌಡರ್ ತರ್ತೇವಲ್ವಾ, ಅದಾದರೆ ತುಂಬಾ ಸ್ವೀಟ್ ಆಗಿರ್ತದೆ, ಅದು ಸ್ವೀಟ್ ಆಗು ಅದಕ್ಕೆ ಒಂಥರ ಫ್ಲೇವರ್ ಇರ್ತದೆ. ಈಗ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಬೋದಿತ್ತು, ಆದರೆ ನನಗೆ ಮಾಡುವಾಗ ಮರ್ತೇ ಹೋಗಿತ್ತು, ಹಾಗೆ ಹಾಕಲಿಲ್ಲ. ಏಲಕ್ಕಿ ಹಾಕಿದರೆ ಇನ್ನೂ ಕೂಡ ಪರಿಮಳ ಎಲ್ಲ ಚೆನ್ನಾಗಿ ಬರ್ಬೋದು. ಹಾಗೆ ಪದಾರ್ಥ ಆಗಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ, ಅದು ಬೇಯಬೇಕಲ್ವಾ. ನೋಡಿ, ಬೆಂಡೆಕಾಯಿ ಪುಳಿ ಮುಚ್ಚಿ ರೆಡಿ ಆಯಿತು. ಒಂಚೂರು ತೆಂಗಿನಕಾಯಿ ಹಾಕಲಿಲ್ಲ. ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕಿ. ಇವಾಗ ಮಧ್ಯಾಹ್ನ ಮೇಲೆ ಹಾಲೆಲ್ಲ ಕರೆದಾದ್ಮೇಲೆ ಪೂಜೆಗೆ ಹೋಗಿ ಬಂದೆವು. ಪೂಜೆಗೆ ಹೋಗಿ ಬಂದು ಟೀ ಎಲ್ಲ ಕುಡ್ದಾಯಿತು. ಹಾಗೇ ಟೀ ಕುಡ್ದಾದ್ಮೇಲೆ ಸ್ವಲ್ಪ ಹೊರಗಡೆನೂ ಹೋಗಲಿಕ್ಕಿತ್ತು, ಅಲ್ಲಿಗೆ ಕೂಡ ಹೋಗಿ ಬಂದೆವು. ಹಾಗೆ ಇವಾಗ ನನಗೆ ಇಲ್ಲೊಂದು ಪೇರಳೆ ಹಣ್ಣಿದೆ, ಅದನ್ನು ಕೊಯ್ಲಿಕ್ಕೆ ಅಂತೇಳಿ ಮೇಲುಗಡೆ ಬಂದಿದ್ದೇನೆ. ನೋಡಿ, ತುಂಬ ಅಪರೂಪದಲ್ಲಿ ಒಂದು ದೊಡ್ಡ ಪೇರಳೆ ಹಣ್ಣಾಗಿದೆ. ಇವಾಗ ಆಗೋದೇ ಕಡಿಮೆ ಎಲ್ಲ, ಆದರೂ ಅದಕ್ಕೆ ಒಂಥರ ಚುಕ್ಕೆ ಚುಕ್ಕೆ ಬೀಳ್ತದೆ. ಇವಾಗ ಇದನ್ನು ಕೊಯ್ತೇನೆ, ಕೊಯ್ದು ಮಸಾಲೆ ಹಾಕಿ ತಿನ್ನಬೇಕು ಅಂತಿದೆ, ಹಾಗಾಗಿ ಇವಾಗ ಇದನ್ನು ಕೊಯ್ತೇನೆ. ನೋಡಿ ಎಷ್ಟು ದೊಡ್ಡದಿದೆ, ತುಂಬ ಅಪರೂಪದಲ್ಲಿ ಅದು ಇಲ್ಲದ್ರೆ ಅದಕ್ಕೆಲ್ಲ ರೋಗ ಬೀಳ್ತದೆ. ನೋಡಿ ಎಷ್ಟು ದೊಡ್ಡದಿದೆ, ಇವಾಗ ಇದನ್ನು ಕಟ್ ಮಾಡಿ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ತಿನ್ನಬೇಕು ನನಗೆ. ಅಂದರೆ ತುಂಬಾ ಒಳ್ಳೆಯದಿದೆ, ಇಲ್ಲಿ ಎರಡು ಸ್ವಲ್ಪ ಕಪ್ಪು ಚುಕ್ಕೆ ಬಿದ್ದಾಗೆ ಇದೆ ನೋಡಿ ಊರು. ಕೆಲವೊಮ್ಮೆ ಇಡೀ ಪೇರಳೆ ಹಣ್ಣಿಗೆ ಹೀಗೇನೆ ಬೀಳ್ತದೆ, ಕಪ್ಪು ಕಪ್ಪಾಗ್ತದೆ. ಅದೇ ರೀತಿ ಎಲೆಗೆ ಕೂಡ ಹಾಗೆ ಈ ಥರದ ಒಂದು ಬಿಳಿ ಬಿಳಿ ಫಂಗಸ್ ಥರ ಬರ್ತದೆ. ಈಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಕಡಿಮೆ ಆದ ಕಾರಣ ಪೇರಳೆ ಹಣ್ಣು ಕೂಡ ಸ್ವಲ್ಪ ಚೆನ್ನಾಗಿ ಬಂತು. ಇವಾಗ ಇದನ್ನು ಕಟ್ ಮಾಡಿ ಬೇಗನೆ ಮಸಾಲೆ ಹಾಕಿ ತಿಂತೇನೆ. ನೋಡಿ, ಪೇರಳೆಕಾಯಿ ಮಸಾಲ ರೆಡಿ ಆಯಿತು. ತುಂಬಾ ಸ್ಪೈಸಿಯಾಗಿ ಒಳ್ಳೆಯದಾಗ್ತದೆ ಉಪ್ಪು ಖಾರ. ಸೂಪರ್ ಆಗಿದೆ, ತುಂಬ ಮಂದಿಯ ವಿಡಿಯೋ ನೋಡಿದೆ ಪೇರಳೆ ಹಣ್ಣಿಗೆ ಮಸಾಲ ಚಾಟ್ ಮಸಾಲ ಅದೆಲ್ಲ ಹಾಕಿ ತಿಂತಾರೆ. ನನಗೆ ಕೂಡ ಅನಿಸಿತ್ತು ಹೀಗಾಗ್ತದರೆ ಟೇಸ್ಟ್ ನೋಡಬೇಕು ಅಂತ, ಹಾಗೆ ಇವತ್ತು ಮಾಡಿದೆ. ತುಂಬ ಒಳ್ಳೆಯದಾಗ್ತದೆ ಖಾರ ಸಿಹಿ ಎಲ್ಲ ಮಿಶ್ರವಾಗಿ. ಹಾಗೆ ಇವತ್ತು ನಾನು ಈ ಒಂದು ಸಿಂಪಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಂತ ಬಾಯ್.